ನಮಸ್ಕಾರ, ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ನಾನು ರೇಖಾ. ಪ್ರಾಕೃತಿಕ ವಿಕೋಪದಡಿ ಹಾನಿಗೊಳಗಾದ ಮನೆಗಳ ಕುಟುಂಬಗಳಿಗೆ ಸಚಿವ ಖಾದರ್ ಪರಿಹಾರ ಚೆಕ್ಗಳನ್ನು ವಿತರಿಸಿದರು. ಪ್ರಾಕೃತಿಕ ವಿಕೋಪದಡಿ ಹಾನಿಗೊಳಗಾದ ಸುಮಾರು 20 ಮನೆಗಳ ಸದಸ್ಯರಿಗೆ ಸರ್ಕ್ಯೂಟ್ ಹೌಸ್ನಲ್ಲಿ ಸಚಿವ ಖಾದರ್ ಪರಿಹಾರ ಚೆಕ್ಗಳನ್ನು ವಿತರಿಸಿದರು. ತೊಕ್ಕೊಟ್ಟು ಮಾಸ್ತಿಕಟ್ಟೆಯಲ್ಲಿರುವ ಇಸ್ಲಾಹಿ ವಿದ್ಯಾಸಂಸ್ಥೆಯ ಕಾರ್ಯಕ್ರಮದಲ್ಲಿ ಸಚಿವ ಖಾದರ್ ಭಾಗವಹಿಸಿದರು. ಉತ್ತಮ ಸಮಾಜಕ್ಕಾಗಿ ಮಕ್ಕಳ ಮೌಲ್ಯಯುತ ಶಿಕ್ಷಣ ಪ್ರಾಮುಖ್ಯತೆ ಪಡೆದಿದೆ. ಇಂತಹ ಮುಗ್ಧ ಮನಸ್ಸುಗಳ ಮೇಲೆ ಪ್ರಭಾವ ಬೀರುವುದರಲ್ಲಿ ಸಮಾಜಕ್ಕೆ ಮಾದರಿಯಾದವರ ನುಡಿಗಳು ತನ್ನದೇ ಪ್ರಾಮುಖ್ಯತೆ ಹೊಂದಿದೆ. ಪುಟ್ಟ ಮನಸ್ಸುಗಳು ಗೆಲ್ಲುವ ನಿಟ್ಟಿನಲ್ಲಿ ತೊಕ್ಕೋಟು ಮಾಸ್ತಿಕಟ್ಟೆಯಲ್ಲಿರುವ ಇಸ್ಲಾಹಿ ವಿದ್ಯಾಸಂಸ್ಥೆಯ ಕಾರ್ಯಕ್ರಮದಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರು ಭಾಗವಹಿಸಿದರು. ಇಸ್ಲಾಹಿ ವಿದ್ಯಾಸಂಸ್ಥೆಯ ವತಿಯಿಂದ ಸಚಿವ ಖಾದರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್ ಸಹಸ್ರ ಸಂಖ್ಯೆಯಲ್ಲಿರುವ ವಿಭಿನ್ನ ಮತ್ತು ನವನವೀನ ಮಾದರಿಯ ಮನಮೋಹಕ ಮದುವೆ ಆಮಂತ್ರಣ ಪತ್ರಿಕೆಗಳು ನಿಮ್ಮ ಮಂಗಳೂರಿನ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್ ನಲ್ಲಿ ಮಾತ್ರ ಲಭ್ಯ. ಹೊಸ ಸಂಬಂಧಗಳ ಬೆಸುಗೆಗೆ ಬಂಧು ಬಾಂಧವರ ಆಗಮನಕ್ಕೆ ಸಂಪರ್ಕ ಸೇತುವೆಯಾಗಿ ನಿಮ್ಮ ಮದುವೆ ಸಮಾರಂಭಕ್ಕೆ ಎಲ್ಲರನ್ನೂ ಕರೆತರುವಂತೆ ಮಾಡುತ್ತದೆ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್. ಅತಿ ಕಡಿಮೆ ಹಾಗೂ ಚಾಲೆಂಜಿಂಗ್ ಬೆಲೆಯಲ್ಲಿ ಅಪರೂಪದ ಮತ್ತು ಅತ್ಯಾಕರ್ಷಕ ವಿನ್ಯಾಸದ ವೆಡ್ಡಿಂಗ್ ಕಾರ್ಡ್ ಗಳು ಮಂಗಳೂರಿನ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್ ನಲ್ಲಿ ಮಾತ್ರ ಲಭ್ಯ. ಹಿಂದೆ ಭೇಟಿ ಕೊಡಿ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್, ಫಸ್ಟ್ ಫ್ಲೋರ್, ಮ್ಯಾಕ್ಸ್ ಸಿಟಿ, ಸ್ಟೇಟ್ ಬ್ಯಾಂಕ್, ಮಂಗಳೂರು. ಕರೆ ಮಾಡಿ 9448159085. ವಿರಾಮದ ಬಳಿಕ ಎನ್ಎಂಸಿ ನ್ಯೂಸಿಗೆ ಮತ್ತೆ ಸ್ವಾಗತ. ಗ್ರಾಮ ನೈರ್ಮಲ್ಯ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಸುದ್ದಿಗಾರರೊಂದಿಗೆ ಸಚಿವ ಖಾದರ್ ಮಾತನಾಡಿದರು. ಗ್ರಾಮ ನೈರ್ಮಲ್ಯ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಮಿಷನ್ ನಡೆಸುತ್ತಿರುವ ಸ್ವಚ್ಛ ಭಾರತ ಅಭಿಯಾನದಡಿ ಗ್ರಾಮೀಣ ಸ್ವಚ್ಛ ಸರ್ವೇಕ್ಷಣಾ ಸರ್ವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಸ್ಟ್ 1 ಆರಂಭ ಆಗಲಿದ್ದು, ಸಾರ್ವಜನಿಕರು ಸರ್ವೆ ನಡೆಸಲು ಸಹಕಾರ ನೀಡಬೇಕೆಂದು ನಗರಾಭಿವೃದ್ಧಿ ಸಚಿವ ಖಾದರ್ ಮನವಿ ಮಾಡಿದರು. ಆನಂತರ ಸ್ವಚ್ಛ ಸರ್ವೇಕ್ಷಣಾ ಸರ್ವೆ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ರಮಾನಾಥ ರೈ, ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಧಿಲ್, ಜಿಲ್ಲಾ ಪಂಚಾಯತ್ ಸಿಒ ಎಂಆರ್ ರವಿ ಉಪಸ್ಥಿತರಿದ್ದರು. ವಿಲೇಜಸ್ ಇದೆ, 698 ಜಿಲ್ಲಾ ಕೇಂದ್ರಗಳಿದೆ. ಸಚಿವ ಖಾದರ್ ಅವರು ಪಡೀಲ್ನ ಹೊಸ ಡಿಸಿ ಕಚೇರಿ ಕಟ್ಟಡ ಕಾಮಗಾರಿ ಪರಿಶೀಲನೆ ನಡೆಸಿದರು.
ಪಡೀಲ್ನಲ್ಲಿ ಹೊಸದಾಗಿ ನಿರ್ಮಾಣ ಆಗುತ್ತಿರುವ ಹೊಸ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ಕಾಮಗಾರಿ ಪರಿಶೀಲನೆಯನ್ನು ನಗರಾಭಿವೃದ್ಧಿ ಸಚಿವ ಖಾದರ್ ಅವರು ನಡೆಸಿದರು. ಅಳಪೆ ಗ್ರಾಮದ 5.89 ಎಕರೆ ಪ್ರದೇಶಗಳಲ್ಲಿ 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಕಚೇರಿಗಳ ಸಂಕೀರ್ಣ ನಿರ್ಮಾಣ ಆಗುತ್ತಿದ್ದು, ಕಚೇರಿ ಸಂಕೀರ್ಣದಲ್ಲಿ 2.25 ಲಕ್ಷ ಚದರ ಅಡಿ ಸ್ಥಳಾವಕಾಶವಿದೆ ಎಂದು ಖಾದರ್ ಹೇಳಿದರು. ನೆಲಮಹಡಿ ಮೊದಲ 2ನೇ ಹಾಗೂ 3ನೇ ಮಹಡಿ ಸೇರಿದಂತೆ ಟೆರೆಸ್ ಫ್ಲೋರ್ ಇದರಲ್ಲಿ ಸುಂದರ ಶೈಲಿಯ ಜಿಲ್ಲಾ ಸಂಕೀರ್ಣದಲ್ಲಿ ಒಟ್ಟು 38 ಇಲಾಖೆಗಳಿರಲಿವೆ. ಬೇಸ್ಮೆಂಟ್ ಫ್ಲೋರ್ನಲ್ಲಿ 2, ನೆಲಮಹಡಿಯಲ್ಲಿ 13, ಮೊದಲ ಮಹಡಿಯಲ್ಲಿ 11 ಹಾಗೂ 2ನೇ ಮಹಡಿಯಲ್ಲಿ 12 ಇಲಾಖೆಗಳಿರಲಿವೆ. ಉಳಿದಂತೆ 400 ಜನರು ಆಸೀನರಾಗುವ ಸಭಾಭವನ, 3 ಮೀಟಿಂಗ್ ಹಾಲ್, ಬ್ಯಾಂಕ್, ಎಟಿಎಂ, ಕ್ಯಾಂಟೀನ್, ಅಂಚೆ ಕಚೇರಿ, ಪೊಲೀಸ್ ಹೊರಠಾಣೆ ಸೌಲಭ್ಯಗಳಿರಲಿವೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ರಮಾನಾಥ ರೈ, ಮಾಜಿ ಶಾಸಕ ಜೆಆರ್ ಲೋಬೋ ಮತ್ತಿತರರು ಉಪಸ್ಥಿತರಿದ್ದರು. ಇದು ಆದ ನಮ್ಮ ಅಲ್ಲಿ ಸ್ವಲ್ಪ ರಶ್ಗಳು ಕಡಿಮೆ ಆಗ್ತದೆ. ಇಷ್ಟು ಒಂದು ಅನುಕೂಲ, ಯಾಕೆಂದರೆ ಎಲ್ಲ ತಾಲೂಕಲ್ಲಿರುವುದು ಈ ಕಡೆ, ಅದು ಸೀದಾ ಬರುವುದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಡಿ ಸಿ ಆಫೀಸ್ಗೆ ಬರೋದು, ಬೇರೆ ಬಂದು ಇಲ್ಲಿ ಬಸ್ಗಳಿದ್ದು ಡಿ ಸಿ ಆಫೀಸ್ಗೆ ಹೋಗೋದು ವಾಪಸ್ ಇದಕ್ಕೆ 41 ಕೋಟಿ ರೂಪಾಯಿ ಯೋಜನೆಯಲ್ಲಿ 2,18,000 ಸ್ಕ್ವೇರ್ ಫೀಟ್ ಅಲ್ಲಿ ಇರುತ್ತೆ. 2,18,000 ಸ್ಕ್ವೇರ್ ಫೀಟ್ ಜಿ ಪ್ಲಸ್ 2 ಸ್ಕ್ವೇರ್ ಫೀಟ್ 2.18 ಸ್ಕ್ವೇರ್ ಫೀಟ್ 2.25 ಸ್ಕ್ವೇರ್ ಫೀಟ್ 41 ಕೋಟಿ ರೂಪಾಯಿ ಅನುದಾನ ಅನುದಾನ ಇದಕ್ಕೆ ಮಂಜೂರಾಗಿದ್ದುಕೊಂಡು ಕಳೆದ 4 ತಿಂಗಳ ಹಿಂದೆ ಈ ಕೆಲಸ ಇವತ್ತು ಪ್ರಾರಂಭವಾಗಿದೆ. ನಮ್ಮ ಹಿಂದಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮಾದರಿಯಾದ ಮತ್ತು ಅತ್ಯುತ್ತಮವಾದ ಐತಿಹಾಸಿಕ ಪಾರಂಪರಿಕ ನೆಲೆ ಒಂದು ವಿನ್ಯಾಸ ಒಳಪಟ್ಟಂಥ ಜಿಲ್ಲಾಧಿಕಾರಿಯಲ್ಲಿ ಕೊಡಬೇಕೆಂಬ ಉದ್ದೇಶದಿಂದ ಉಸ್ತುವಾರಿ ಸಚಿವರು ಈ ಒಂದು ಮಾಜಿ ಉಸ್ತುವಾರಿ ರಮಣಾಥ ದೇವರ ನೇತೃತ್ವ ವಹಿಸಿದ್ದರು. ಇದೀಗ ಈ ಪ್ರಾರಂಭದ ಶಾಸಕರು ಕೂಡ ನಿಜವಾಗಿ ಈ ಸಲ ನಾವು ಭೇಟಿ ಕೊಡೋ ಸಂದರ್ಭದಲ್ಲಿ ಬಹುಶಃ ಹಿಂದೆ ಯಾವ ರೀತಿಯ ಅವರು ಇದ್ದಂಥ ಅನುಭವವನ್ನು ಪಡ್ಕೊಳ್ಳಿಕ್ಕೆ ನಾನು ಮತ್ತು ನಮ್ಮ ಈಗಿನ ಶಾಸಕ ಕೂಡ ನಾನು ಆಹ್ವಾನಿಸಿದ್ದೆ 9:00 ಗಂಟೆಗೆ ಬರ್ತಂತೇಳಿ ಮೀಟಿಂಗ್ ಇದೆ ಬರ್ತಂದು ಕೂಡ ಹೇಳಿದ್ದು. ಹಿರಿಯರ ಹಿಂದಿನ ಅನುಭವವನ್ನು ಪಡೆದುಕೊಂಡು ಈಗ ಅದನ್ನು ಇನ್ನಷ್ಟು ವೇಗವಾಗಿ ಮುಂದೆ ತಕ್ಕೊಂಡು ಹೋಗಲಿಕ್ಕೆ ನಾವು ಪ್ರಥಮ ಹಂತದಲ್ಲಿ ಭೇಟಿ ಕೊಟ್ಟು ಇದರ ಬಗ್ಗೆ ಚರ್ಚೆ ನಡೆಸಿದ್ದೇವೆ. ನಿಗದಿತ ಸಮಯದೊಳಗೆ ಇದನ್ನು ಸಂಪೂರ್ಣವಾಗಿ ಕೊಡಿಸ್ಬೇಕಂತೇಳಿ ನಮ್ಮ ಹೌಸಿಂಗ್ ಇಲಾಖೆಯವರೇ ಬೋರ್ಡ್ನವರು ಈ ಕೆಲಸ ನಿರ್ವಹಿಸಿದ್ದಾರೆ. ಮತ್ತು ಈ ಸಂಬಂಧಪಟ್ಟ ಹಾಗೆ ಶ್ರೀನಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಹುಶಃ ಇದರ ಇಂಜಿನಿಯರ್ಸ್, ಕಾಂಟ್ರಾಕ್ಟರ್ಸ್ ಮತ್ತು ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಯಾರು ಬರ್ತಕ್ಕೆ ಇದು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಇರ್ತದೆ. ಅವಾಗ ಏನಾದರೂ ಬದಲಾವಣೆ ಬೇಕಿದ್ದರೆ, ಒಳಗಡೆ ಏನಾದರೂ ಬದಲಾವಣೆ ಬೇಕಿದ್ದಲ್ಲಿ ಅಥವಾ ಏನಾದರೂ ಇನ್ನಿತರ ಸಂಬಂಧಪಟ್ಟ ಹಾಗೆ ವಿನ್ಯಾಸ ಬದಲಾವಣೆ ಬೇಕಾದರೆ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಅತಿ ಶೀಘ್ರದಲ್ಲಿ ನಮ್ಮ ಮೀಟಿಂಗನ್ನು ಕೂಡ ನಾವು ಕರೀತೇವೆ. ಹೆಚ್ಚುವರಿ ಅನುದಾನ ಇವತ್ತು ಫರ್ನಿಚರ್ ಮತ್ತು ಇನ್ನಿತರ ನಮ್ಮ ಇಂಟೀರಿಯರ್ ಸಲಕರಣೆ ಬೇಕಾಗುವಂಥ ಅನುದಾನ ಕೂಡ ಅದು ಎಸ್ಟಿಮೇಟ್ ಮಾಡಿಕೊಂಡು ಆದಷ್ಟು ಬೇಗ ಅದನ್ನು ಬಿಡುಗಡೆಗೊಳಿಸಲಿಕ್ಕೆ ಪ್ರಯತ್ನಿಸಲಾಗುತ್ತೆ. ಎಷ್ಟು ಹೆಚ್ಚುವರಿ ಅನುದಾನ ಅದು ನೋಡಬೇಕು, ಇಂಜಿನಿಯರ್ ಎಸ್ಟಿಮೇಟ್ ಬರ್ತಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಇದೆ ಅದರದ್ದು. ಈಗಾಗಲೇ ನಮ್ಮ ಎಲ್ಲ ಆಲ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್, ಮತ್ತು ಈಗಿರೋ ಡಿ ಸಿ ಆಫೀಸ್ ಇರುವಂಥ ನಮ್ಮ ಅದು ಫುಡ್ ಡಿಪಾರ್ಟ್ಮೆಂಟ್ ಇರಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಅದರ ಜೊತೆಯಲ್ಲಿ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಇವತ್ತೊಂದು ಫ್ಲೋರ್ ಇದರಲ್ಲಿ. ಇದು ಜಿಲ್ಲಾ ಮಟ್ಟದ ಮಿನಿ ವಿಧಾನಸೌಧ ಇದೆ ಆದ ಟೈಮಲ್ಲಿ ಇನ್ನು ಯಾವ ಥರ. ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್ ಸಹಸ್ರ ಸಂಖ್ಯೆಯಲ್ಲಿರುವ ವಿಭಿನ್ನ ಮತ್ತು ನವನವೀನ ಮಾದರಿಯ ಮನಮೋಹಕ ಮದುವೆ ಆಮಂತ್ರಣ ಪತ್ರಿಕೆಗಳು ನಿಮ್ಮ ಮಂಗಳೂರಿನ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್ನಲ್ಲಿ ಮಾತ್ರ ಲಭ್ಯ. ಹೊಸ ಸಂಬಂಧಗಳ ಬೆಸುಗೆಗೆ ಬಂಧು ಬಾಂಧವರ ಆಗಮನಕ್ಕೆ ಸಂಪರ್ಕ ಸೇತುವೆಯಾಗಿ ನಿಮ್ಮ ಮದುವೆ ಸಮಾರಂಭಕ್ಕೆ ಎಲ್ಲರನ್ನೂ ಕರೆತರುವಂತೆ ಮಾಡುತ್ತದೆ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್. ಅತಿ ಕಡಿಮೆ ಹಾಗೂ ಚಾಲೆಂಜಿಂಗ್ ಬೆಲೆಯಲ್ಲಿ ಅಪರೂಪದ ಮತ್ತು ಅತ್ಯಾಕರ್ಷಕ ವಿನ್ಯಾಸದ ವೆಡ್ಡಿಂಗ್ ಕಾರ್ಡ್ಗಳು ಮಂಗಳೂರಿನ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್ನಲ್ಲಿ ಮಾತ್ರ ಲಭ್ಯ. ಹಿಂದೆ ಭೇಟಿ ಕೊಡಿ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್, ಫಸ್ಟ್ ಫ್ಲೋರ್ ಮ್ಯಾಕ್ಸ್ ಸಿಟಿ, ಸ್ಟೇಟ್ ಬ್ಯಾಂಕ್ ಮಂಗಳೂರು. ಕರೆ ಮಾಡಿ 9448159085.